ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದು ಅನೇಕ ಜನರು ಸ್ವಲ್ಪ ಸಂತೋಷವನ್ನು ಪಡೆಯಲು ಮತ್ತು ಸಮಯವನ್ನು ಕಳೆಯಲು ಪೋರ್ನ್ ವೀಕ್ಷಿಸಲು ಪ್ರಾರಂಭಿಸುತ್ತಾರೆ ಮತ್ತು ಕ್ರಮೇಣ ಅವರು ಪೋರ್ನ್ ನೋಡುವ ಚಟಕ್ಕೆ ಒಳಗಾಗುತ್ತಾರೆ. ಪೋರ್ನ್ ನೋಡುವಾಗ ಸಿಗುವ ಆನಂದ ನಿಜಕ್ಕೂ ಅದ್ಭುತವಾಗಿದೆ. ಆದರೆ ಈ ಖುಷಿಯನ್ನು ಮತ್ತೆ ಮತ್ತೆ ಪಡೆಯುವ ಹಂಬಲದಲ್ಲಿ ಪೋರ್ನ್ ನೋಡುವ ಚಟಕ್ಕೆ ಬಲಿಯಾಗುತ್ತೀರಿ. ಇದು ಕೆಟ್ಟದಾಗಿ ಧ್ವನಿಸುವುದಿಲ್ಲ, ಆದರೆ ಅಶ್ಲೀಲತೆಯನ್ನು ನೋಡುವುದರಿಂದ ದೊಡ್ಡ ಅನಾನುಕೂಲಗಳಿವೆ. ಒಮ್ಮೆ ನೀವು ಇದಕ್ಕೆ ವ್ಯಸನಿಗಳಾದರೆ ನೀವು ನಿಮ್ಮೊಂದಿಗೆ ಮಾತ್ರ ಸಮಯ ಕಳೆಯಲು ಪ್ರಾರಂಭಿಸುತ್ತೀರಿ ಮತ್ತು ನಿಮ್ಮ ಸ್ನೇಹಿತರು ಕುಟುಂಬದಿಂದ ದೂರವಿರುತ್ತೀರಿ. ಇದು ಮದುವೆಯಾದವರ ದಾಂಪತ್ಯ ಜೀವನಕ್ಕೆ ತಮ್ಮ ಸಂಗಾತಿಯೊಂದಿಗೆ ರಾತ್ರಿ ಕಳೆಯುವ ಅವರ ಬಯಕೆ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಮತ್ತು ಅದೇ ಯುವಕರು ಅಸ್ತಮೈಥುನಕ್ಕೆ ಬಲಿಯಾಗುತ್ತಾರೆ. ಇದರ ಪ್ರಮುಖ ಪರಿಣಾಮವೆಂದರೆ ಸಮಾಜದಲ್ಲಿ ಕಿರುಕುಳ ಮತ್ತು ಅತ್ಯಾಚಾರದಂತಹ ಘಟನೆಗಳು ಮುಂಚೂಣಿಗೆ ಬರುತ್ತಲೇ ಇರುತ್ತವೆ. ಬನ್ನಿ, ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಫೋನ್ ನೋಡುವ ಕೆಲವು ದೊಡ್ಡ ಅನಾನುಕೂಲಗಳನ್ನು ತಿಳಿಸಿಕೊಡುತ್ತೇನೆ. ಇದು ನಿಮ್ಮನ್ನು ಫೋನ್ನಿಂದ ದೂರವಿರಲು ಒತ್ತಾಯಿಸುತ್ತದೆ. ನೀವು ಇದನ್ನು ತಿಂಗಳಿಗೆ ಕೆಲವು ಬಾರಿ ನೋಡಿದರೆ ಅದು ಬೇರೆಯ ವಿಷಯ ಎಂದು ನಾನು ಸ್ಪಷ್ಟಪಡಿಸುತ್ತೇನೆ. ಆದರೆ ನೀವು ಇದಕ್ಕೆ ವ್ಯಸನಿಗಳಾಗಿದ್ದರೆ ಈ ವಿಷಯವು ನಿಮಗೆ ಸ್ವಲ್ಪ ಗಂಭೀರವಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುವುದರಿಂದ ಕೆಲವು ಉತ್ತಮ ಮಾಹಿತಿಗಳನ್ನು ತಿಳಿದುಕೊಳ್ಳುತ್ತೀರಿ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಒಂದು ವೇಳೆ ಈ ವಿಡಿಯೋದಲ್ಲಿನ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಮೆಂಟ್ ಮಾಡಿ. ಬನ್ನಿ ಟಾಪಿಕ್ಗೆ ಹೋಗೋಣ. ಸ್ನೇಹಿತರೆ, ಕೊಳಕು ವಿಡಿಯೋಗಳನ್ನು ನೋಡುವುದರಿಂದ ಉಂಟಾಗುವ ಅನಾನುಕೂಲಗಳೆಂದರೆ 1, ಮೆದುಳನ್ನು ದುರ್ಬಲಗೊಳಿಸುತ್ತದೆ. ಸ್ನೇಹಿತರೆ, ಪೋರ್ನ್ ನೋಡುವುದರ ದೊಡ್ಡ ಅನಾನುಕೂಲವೆಂದರೆ ಅದು ನಿಮ್ಮ ಮನಸ್ಸನ್ನು ದುರ್ಬಲಗೊಳಿಸುತ್ತದೆ. ಪೋರ್ನ್ ನೋಡುವುದರಿಂದ ನಿಮ್ಮ ಜ್ಞಾಪಕ ಶಕ್ತಿ ಕುಂದುತ್ತದೆ, ನಿಮ್ಮ ಆಲೋಚನಾ ಶಕ್ತಿ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತದೆ ಮತ್ತು ಯಾವುದೇ ಕೆಲಸದಲ್ಲಿ ಏಕಾಗ್ರತೆ ಬರದಂತೆ ಮಾಡುತ್ತದೆ. ನಮ್ಮ ಮೆದುಳು ನಮ್ಮ ದೇಹದ ಪ್ರಮುಖ ಭಾಗವಾಗಿದೆ ಮತ್ತು ಅದು ಹಾನಿಗೊಳಗಾದರೆ ನಮ್ಮ ಇಡೀ ದೇಹವು ಎಲ್ಲಿಂದ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ? ಅದು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ. ನೀವು ಪೋರ್ನ್ ನೋಡಿದಾಗಲೆಲ್ಲ ಅದು ನಿಮ್ಮ ಮನಸ್ಸನ್ನು ನಿರ್ಬಂಧಿಸುತ್ತದೆ. ನಂತರ ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂದು ಯೋಚಿಸಲು ಇಷ್ಟಪಡುವುದಿಲ್ಲ, ಹಾಗೆ ಯಾವುದು ಸರಿ ಎಂದು ಒಪ್ಪಿಕೊಳ್ಳುವುದೂ ಇಲ್ಲ. ಅಶ್ಲೀಲ ವೀಕ್ಷಣೆಯು ನಿಮ್ಮನ್ನು ಮಾನಸಿಕವಾಗಿ ದುರ್ಬಲಗೊಳಿಸುತ್ತದೆ ಮತ್ತು ನಿಮಗೆ ಬಹಳ ಮುಖ್ಯವಾದ ವಿಷಯಗಳಿಂದ ನಿಮ್ಮನ್ನು ದೂರವಿರಿಸುತ್ತದೆ. 2, ಆನಂದದ ಹಿಂದೆ ಓಡುವುದು. ಸ್ನೇಹಿತರೆ, ಫೋರ್ನ್ ಸಿನಿಮಾಗಳನ್ನು ನೋಡಿದಾಗಲೆಲ್ಲ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಎಂಬುವ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಇದನ್ನು ಹ್ಯಾಪಿ ಹಾರ್ಮೋನ್ ಅಂತಲೂ ಕರೆಯುತ್ತಾರೆ. ಅದು ನಮಗೆ ತುಂಬ ಸಂತೋಷವನ್ನು ನೀಡುತ್ತದೆ ಮತ್ತು ನಮಗೆ ಪರಿಹಾರವನ್ನು ನೀಡುತ್ತದೆ. ನಾವು ತುಂಬ ಚಿಂತೆ ಅಥವಾ ಒತ್ತಡದಲ್ಲಿದ್ದಾಗ ನಾವು ಅದೇ ವಿನೋದವನ್ನು ಬಯಸುತ್ತೇವೆ. ಮತ್ತೆ ಮತ್ತೆ ಅಶ್ಲೀಲ ವಿಡಿಯೋಗಳನ್ನು ನೋಡುವುದೋ ಅಥವಾ ಅಸ್ತಮೈಥುನವನ್ನೇ ಮನಸ್ಸು ಬಯಸುತ್ತಿರುತ್ತದೆ. ಈ ರೀತಿಯಾಗಿ ಈ ಅಭ್ಯಾಸವು ಕಡಿಮೆ ಇರುವಾಗ ಅದು ಯಾವುದೇ ಹಾನಿಯನ್ನುಂಟು ಮಾಡುವುದಿಲ್ಲ. ಆದರೆ ನೀವು ತುಂಬ ವ್ಯಸನಿಯಾದಾಗ ನೀವು ಅದನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ. ಇದು ನಿಮ್ಮ ವೈವಾಹಿಕ ಜೀವನಕ್ಕೆ ವಿಷ ಸೇರಿಸಿದಂತೆ. ಡ್ರಗ್ಸ್, ಕೋಕೇನ್ ಮತ್ತು ಆಲ್ಕೋಹಾಲ್ ವ್ಯಸನಕ್ಕಿಂತ ಪೋರ್ನ್ ನೋಡುವ ಚಟ ದೊಡ್ಡ ಚಟವಾಗಿದೆ. ಇತರ ಡ್ರಗ್ಸ್ಗಳಲ್ಲಿ ನಿಮಗೆ ಬಾಹ್ಯ ಆನಂದ ಸಿಗುತ್ತದೆ, ಆದರೆ ಪೋರ್ನ್ ನೋಡುವುದರಿಂದ ನಿಮ್ಮ ನಿಯಂತ್ರಣದಲ್ಲಿರುತ್ತೀರಿ. ಇದರಿಂದ ಈ ಚಟ ದೊಡ್ಡದಾಗುತ್ತದೆ. ಇದಕ್ಕೆ ಒಂದೇ ಒಂದು ಪರಿಹಾರವಿದೆ. ಈ ಆನಂದದ ಹಿಂದೆ ಓಡಬೇಡಿ, ಆದರೆ ಜೀವನದಲ್ಲಿ ಮಾಡಬೇಕಾದ ಪ್ರಮುಖ ವಿಷಯಗಳತ್ತ ಗಮನ ಹರಿಸಿ. 3, ಮಾನವೀಯತೆ ನಿಮ್ಮಿಂದ ದೂರವಾಗುತ್ತದೆ. ಹೌದು ಸ್ನೇಹಿತರೆ, ಫೋನ್ ನೋಡುವುದು ಸ್ವಾಭಾವಿಕ ಪ್ರಕ್ರಿಯೆಯಲ್ಲ, ಆದರೆ ನೀವು ಲೈಂಗಿಕ ಕ್ರಿಯೆ ಮಾಡುವುದಷ್ಟೇ ನಿನ್ನ ಕೆಲಸ ಎಂದು ಅದು ನಿಮ್ಮಲ್ಲಿ ಬಲವಂತವಾಗಿ ನಿಮ್ಮನ್ನು ಪ್ರೇರೇಪಿಸುತ್ತಲೇ ಇರುತ್ತದೆ. ಮತ್ತು ನೀವು ಪ್ರತಿ ಹುಡುಗಿಯನ್ನು ಲೈಂಗಿಕತೆ ಮಾಡಲು ಮತ್ತು ನಿಮ್ಮ ಜೀವನವನ್ನು ಒಂದು ಕಳೆಯುವ ಆಟಿಕೆ ಎಂದು ಪರಿಗಣಿಸುತ್ತದೆ. ಈ ಚಟದಲ್ಲಿ ಒಬ್ಬಂಟಿಯಾಗಿ ತನ್ನೊಂದಿಗೆ ಇರಲು ಆದ್ಯತೆ ನೀಡುತ್ತಾನೆ, ಏಕೆಂದರೆ ಅವನು ಫೋನ್ ನೋಡುವ ಆನಂದವನ್ನು ಪಡೆಯಲು ಬೇರೆಡೆ ಏಕೆ ಹರಿದಾಡಬೇಕು? ಅದಕ್ಕಾಗಿಯೇ ನೀವು ನಿಮ್ಮ ಕುಟುಂಬ, ಸ್ನೇಹಿತರು, ಹೆಂಡತಿ ಮತ್ತು ಪಾರ್ಟಿಗಳಿಂದ ದೂರವಿರಲು ಪ್ರಾರಂಭಿಸುತ್ತೀರಿ. ಈ ವ್ಯಸನದಿಂದ ವ್ಯಕ್ತಿಯ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸಿಗೆ ಕಾರಣವಾಗುವ ಸಂಗತಿಗಳಿಂದ ದೂರವನ್ನು ಅಂದರೆ ಅಂತರವನ್ನು ಕಾಯ್ದುಕೊಳ್ಳುತ್ತಾನೆ, ಏಕೆಂದರೆ ಅವನು ಈ ವಿಷಯಗಳಲ್ಲಿ ಪಡೆಯುವ ಆನಂದಕ್ಕಿಂತ ಫೋನ್ ನೋಡುವುದರಲ್ಲಿಯೇ ಹೆಚ್ಚು ಸಂತೋಷವನ್ನು ಪಡೆಯುತ್ತಾನೆ. ಅಶ್ಲೀಲತೆಯನ್ನು ನೋಡುವ ಮೂಲಕ ಪ್ರೀತಿ ಮತ್ತು ಇತರ ಭಾವನೆಗಳ ಬದಲಿಗೆ ಲೈಂಗಿಕತೆಯಂತಹ ವಿಷಯಗಳು ಯಾವಾಗಲೂ ನಿಮ್ಮೊಳಗೆ ಬರಲು ಪ್ರಾರಂಭಿಸುತ್ತವೆ. ಅದು
ನೀವು ಮನುಷ್ಯರಾಗಿರುವುದರಿಂದ ದೂರ ಮಾಡಿಸಿ ಬಿಡುತ್ತದೆ. ನಂಬರ್ 4 ಆರೋಗ್ಯವನ್ನ ಹಾಳು ಮಾಡುತ್ತದೆ. ಸ್ನೇಹಿತರೆ, 4 ನೋಡುವ ವ್ಯಕ್ತಿಯು ಎಂದಿಗೂ ಫಿಟ್ ಆಗಿರುವುದಿಲ್ಲ. ಅವನಿಗೆ ಮಾನಸಿಕ ಸಮಸ್ಯೆ ಅಥವಾ ದೈಹಿಕ ಸಮಸ್ಯೆಗಳು ಇರುತ್ತದೆ. ಅಂತಹ ವ್ಯಕ್ತಿಯು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಾನೆ. ನಿಮ್ಮ ಆರೋಗ್ಯವು ನಿಮ್ಮ ಕೈಯಿಂದ ಹೊರಬಂದ ನಂತರ ನಿಮ್ಮ ಜೀವನದ ದೊಡ್ಡ ಸಂಪತ್ತು ನಿಮ್ಮಿಂದ ದೂರ ಹೋಗಿದೆ ಎಂದು ಅರ್ಥ ಮಾಡಿಕೊಳ್ಳಿ. 4 ನೋಡುವುದು ನಿಮ್ಮ ಮನಸ್ಸನ್ನು ಹಾಳು ಮಾಡುವುದು ಮಾತ್ರವಲ್ಲದೆ ಲೈಂಗಿಕತೆಯ ಹಸಿವನ್ನು ಸದಾ ಕಾಡಿಸುತ್ತದೆ. ಅದನ್ನು ಶಾಂತಗೊಳಿಸಲು ನೀವು ಅಕ್ರಮ ಸಂಭೋಗವನ್ನು ಹೊಂದಿದ್ದೀರಿ ಅಥವಾ ನೀವು ಅಸ್ತಮೈಥುನವನ್ನು ಪ್ರಾರಂಭಿಸುತ್ತೀರಿ. ಇದು ನಿಮ್ಮ ಹೆಚ್ಚಿನ ಶಕ್ತಿಯನ್ನು ವ್ಯರ್ಥ ಮಾಡುತ್ತದೆ. ಅದು ಬೇರೆ ಕೆಲವು ಕೆಲಸಗಳನ್ನು ಮಾಡಲು ಬಳಸಬಹುದಾಗಿತ್ತು. ಇದರಿಂದಾಗಿ ನೀವು ದುರ್ಬಲರಾಗಿರುತ್ತೀರಿ. ಅಂತಹ ಆಲೋಚನೆಯನ್ನು ಅನುಸರಿಸುವ ಮೂಲಕ ನಿಮ್ಮ ಆರೋಗ್ಯದ ಬಗ್ಗೆ ಅಥವಾ ತಿನ್ನುವುದು ಮತ್ತು ಕುಡಿಯುವ ಬಗ್ಗೆ ಗಮನ ಹರಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗುತ್ತದೆ. ನಂಬರ್ 5, ನೀವು ವ್ಯಸನಿಯಾಗುತ್ತೀರಿ. ಸ್ನೇಹಿತರೆ, 4 ನೋಡುವ ಅಭ್ಯಾಸವು ತುಂಬಾ ಗಂಭೀರವಾದ ಚಟದಂತೆ. ವ್ಯಕ್ತಿಯು 4 ನೋಡುವುದರಿಂದ ಆನಂದವನ್ನು ಪಡೆಯಲು ಪ್ರಾರಂಭಿಸಿದರೆ ಅವನು ತನ್ನ ಜೀವನದಲ್ಲಿ ಬೇರೆ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ನಾವು ಏನೇ ಹರಸಾಹಸ ಮಾಡಿದರೂ ಆ ಕೆಲಸ ಮಾಡಿದ ನಂತರ ಸಿಗುವ ಚಿಕ್ಕ ಪುಟ್ಟ ಸಂತೋಷ ಮತ್ತು ಖುಷಿಗಾಗಿ ಮಾಡುತ್ತೇವೆ. ಆದರೆ ಯಾವಾಗ 4 ನೋಡುವುದರಿಂದ ಎಲ್ಲ ಆನಂದವು ಅದರಲ್ಲಿಯೇ ಸಿಗುತ್ತದೆಯೋ ಆಗ ಆ ಕೆಲಸಗಳನ್ನು ಮಾಡುವುದನ್ನು ಬಿಟ್ಟು 4 ನೋಡತೊಡಗುತ್ತಾನೆ. ಪದೇ ಪದೇ 4 ನೋಡುವಾಗ ಸಿಗುವ ಮಜಾ, ಅದನ್ನು ನೋಡುವುದು ತುಂಬಾ ರಿಲ್ಯಾಕ್ಸ್ ಆಗಿದೆ ಮತ್ತು ಇದಕ್ಕಿಂತ ಮಜಾ ಬೇರೊಂದಿಲ್ಲ ಎಂದು ನಿಮ್ಮಲ್ಲಿ ತುಂಬುತ್ತದೆ. ಆದ್ದರಿಂದ ಆ ವಿನೋದವನ್ನು ಮರಳಿ ಪಡೆಯಲು ನೀವು ನಿರಂತರವಾಗಿ ಅಶ್ಲೀಲತೆಯನ್ನು ವೀಕ್ಷಿಸಲು ಪ್ರಾರಂಭಿಸುತ್ತೀರಿ. ಇದು ಕಾಲಾನಂತರದಲ್ಲಿ ದೊಡ್ಡ ಚಟವಾಗಿ ಪರಿಣಮಿಸುತ್ತದೆ. ಇದರಿಂದ ನೀವು ತೊಡೆದುಹಾಕಲು ತುಂಬಾ ಕಷ್ಟವಾಗುತ್ತದೆ. ಸ್ನೇಹಿತರೆ, 4 ನೋಡುವುದರ ಬಗ್ಗೆ ನಿಮಗೆ ಸ್ವಲ್ಪ ಅರಿವು ಮೂಡಿಸಲು ಮತ್ತು ಈ ಚಟದ ಅನಾನುಕೂಲಗಳ ಬಗ್ಗೆ ನಿಮಗೆ ತಿಳಿಸಲು ಇದು ನನ್ನ ಸಣ್ಣ ಪ್ರಯತ್ನವಾಗಿದೆ. ಸ್ನೇಹಿತರೆ, ನಾನು ಯಾವಾಗಲೂ ಒಂದೇ ಒಂದು ವಿಷಯ ನಂಬುತ್ತೇನೆ. ನೀವು ಏನೇ ಮಾಡಿದರೂ ಅದನ್ನು ಮಿತಿಯಲ್ಲಿ ಮಾಡಿ. ನೀವು ಯಾವುದೇ ಕೆಲಸವನ್ನು ಮಿತಿಯಲ್ಲಿ ಮಾಡುವವರೆಗೆ ಅದರಲ್ಲಿ ಯಾವುದೇ ಹಾನಿ ಎಂಬುದು ಇರುವುದಿಲ್ಲ. ಆದರೆ ಅದೇ ಮಿತಿ ಮೀರಲು ಪ್ರಾರಂಭಿಸಿದಾಗ ಅದು ತನ್ನ ಮಾಂತ್ರಿಕ ಶಕ್ತಿಯನ್ನು ತೋರಿಸಲು ಪ್ರಾರಂಭಿಸುತ್ತದೆ ಮತ್ತು ನಿಮ್ಮನ್ನು ತನ್ನ ದಾಸನನ್ನಾಗಿ ಮಾಡಿಕೊಳ್ಳುತ್ತದೆ. ಅದೇ ಚಿಂತನೆ ಇಲ್ಲಿಯೂ ಅನುಸರಿಸುತ್ತದೆ. ಹಾಗಾಗಿ ನೀವು ಈ ಚಟದಿಂದ ದೂರವಿರಿ. 4 ನೋಡಿರುವುದು ಉತ್ತಮ ಎಂದು ನಾನು ಹೇಳುತ್ತೇನೆ. ಇದನ್ನು ನೋಡುವ ಬದಲು ನಿಮ್ಮ ಜೀವನದಲ್ಲಿ ಮುಖ್ಯ ಕೆಲಸವನ್ನು ಪೂರ್ಣಗೊಳಿಸುವುದು ಉತ್ತಮ. ನಿಮ್ಮ ವೃತ್ತಿ ಜೀವನದತ್ತ ಗಮನ ಹರಿಸಿ. ನಿಮ್ಮ ಜೀವನದಲ್ಲಿ ನೀವು ಏನನ್ನಾದರೂ ಮಾಡಿದರೆ ನೀವು ಬಹಳಷ್ಟು ಸಂತೋಷವನ್ನು ಪಡೆಯುತ್ತೀರಿ. 4 ವೀಕ್ಷಿಸಲು ನಿಮ್ಮ ಶಕ್ತಿ ಮತ್ತು ಸಮಯವನ್ನು ವ್ಯರ್ಥ ಮಾಡಬೇಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಇಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.